ಅಲ್ಲಿ ವಿದ್ಯೆ ಸಿಕ್ಕಿದ್ನು ಅಂತ ಹೇಳಿದ್ರಿ ಅಲ್ವಾ? ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಹೋಗಿ ಆ ವಿದ್ಯೆನೇ ಕೇಳಿ. ಎಲ್ಲರೂ ಅವಳನ್ನ ಸಾಚ ಅಂತ ಅನ್ಕೊಂಡಿದ್ದೀರಾ, ಮನ್ಸಲ್ಲಿ ಅದ್ ಎಷ್ಟು ವಿಷ ಕಾರ್ತಿದಾಳೋ ಇದ್ ಮಾತ್ರ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ರಕ್ಷಾ, ಶಟ್ ಅಪ್. ಇನ್ ಸ್ವಲ್ಪ ಹೊತ್ತು ಅಷ್ಟೇ, ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ನಾನು ಮಾತಾಡ್ತೀನಿ, ಯಾರು ವಿಷ ಕಾರ್ತಿದ್ರು ಯಾಕೆ ಅಂತ. ಯಾಕೆ, ಯಾರು ಸಿಗ್ತಿದ್ದಾರೆ, ಏನು ಗೊತ್ತಾಗುತ್ತೆ? ಮೊಬೈಲ್ ರೆಡಿ ಆಯಿತು. ನಾನು ಜೈರಾಮು. ಹಲೋ ಭಾವನರೇ, ಹೊರಟ್ರಾ? ಹಾಂ, ಇನ್ನೂ ಮನೇಲೇ ಇದ್ದೀನಿ. ಹಾಂ ಸರಿ, ನೀವು ನನ್ನನ್ನು ಮೀಟ್ ಮಾಡೋಕೆ ಬರ್ತಿದ್ದೀರಿ ಅಂತ ಯಾರಿಗೂ ಹೇಳಬೇಡಿ. ಯಾಕೆ, ಏನಾಯಿತು? ಏನೇನು ಆಗುತ್ತಪ್ಪ, ನೀವು ನನ್ನ ಮೀಟ್ ಮಾಡಕ್ ಬರ್ತಿದ್ದೀರಿ ಅಂತ ಗೊತ್ತಾದ್ರೆ ನಿಮ್ಮ ಬೆನ್ನ ಹಿಂದೆ ನಡೀತಾ ಇರೋ ಆಟಗಳೆಲ್ಲ ನಿಂತು ಹೋಗುತ್ತೆ. ನಿಮ್ಮನ್ನ ನಂಬಿಸೋದಕ್ಕೆ ಹೊಸ ಆಟಗಳು ಶುರುವಾಗುತ್ತೆ. ಅದಕ್ಕೆ ನೀವು ನನ್ನ ಮೀಟ್ ಮಾಡಕ್ ಬರ್ತಿರೋದನ್ನ ಯಾರಿಗೂ ಹೇಳಬೇಡಿ, ನೀವೊಬ್ಬರೇ ಬನ್ನಿ. ಭಾವನರೇ, ಎಷ್ಟೋ ವರ್ಷಗಳಿಂದ ನಿಮ್ಗೆ ಹೇಳಬೇಕು ಅಂತ ನನ್ನೊಳಗೆ ಬಚ್ಚಿಟ್ಕೊಂಡಿದ್ದ ಸತ್ಯನ ನಿಮ್ಗೆ ಹೇಳೋದಕ್ಕೆ ಕಾಯ್ತಿದ್ದೀನಿ. ಭಾವನರೇ ಬೇಗ ಬನ್ನಿ, ನಿಮಗೋಸ್ಕರ ಕಾಯ್ತಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ಹೊರಡ್ತಿದ್ದೀನಿ. ಸರಿ ಭಾವನರೇ. ಅಪ್ಪ ಏನಾಯ್ತು, ಯಾರದು? ನಿನಗೆ ಯಾಕೆ, ಇದಕ್ಕೆ ನಿನಗೆ ಯಾವ ಸಂಬಂಧವೂ ಇಲ್ಲ. ಅಪ್ಪ ಜೈರಾಮ್ನೇ ಮೀಟ್ ಮಾಡಕ್ ಹೊರಟಿದ್ದಾರೆ ಅನ್ಸುತ್ತೆ. ನನ್ನ ವಿಷಯ ಎಲ್ಲ ಗೊತ್ತಾಗೋದ್ರೆ ಯಾರು ಯಾರನ್ನೋ ಮುಗಿಸಿದ್ದೆ. ಮೊದಲು ಈ ದರಿದ್ರ ಜೈರಾಮ್ನೇ ಮುಗಿಸ್ಬೇಕಿತ್ತು. ಈಗ ಏನ್ ಮಾಡ್ಲಿ?